ಕೇರಳದಲ್ಲಿ ಆಗ್ತಾ ಇರುವಂತಹ ನೈಸರ್ಗಿಕ ವಿಕೋಪಕ್ಕೆ ಜನರು ತತ್ತರಿಸಿ ಹೋಗಿದ್ದಾರೆ ಅಲ್ಲಿ ಅನೇಕ ವಾಹನಗಳು ಕೂಡ ಜಖಮ್ ಆಗ್ಬಿಟ್ಟಿದ್ದಾವೆ ಇನ್ನು ಆ ಒಂದು ಗುಡ್ಡ ಕುಸಿತದಲ್ಲಿ ಯಾವ ರೀತಿಯಾಗಿ ಆಟೋ ಜಖಮ್ ಆಗಿದೆ ಅಂತ ಅಲ್ಲಿ ಆಗ್ತಾ ಇರುವಂತಹ ಭೀಕರ ಗುಡ್ಡ ಕುಸಿತ ಪ್ರವಾಹದ ಬಗ್ಗೆ ಒಂದ್ ರೀತಿ ಕೈಗನ್ನಡಿಯಾಗಿ ತೋರಿಸ್ತಾ ಇದೆ ಆಟೋ ಜಖಮ್ ಆಗಿರುವಂತಹ ದೃಶ್ಯ ಪ್ರಕೃತಿ ವಿಕೋಪದ ಕರಾಳತಿಯನ್ನ ಎತ್ತಿ ತೋರಿಸ್ತಾ ಇದೆ ಆಟೋ ಜಖಮ್ ಆಗಿರುವಂತಹ ದೃಶ್ಯ ಗುಡ್ಡ ಕುಸಿದು ಮಣ್ಣಿನಡಿ ಆಟೋ ಸಿಲ್ಕ್ ಬಿಟ್ಟಿದೆ ಆಟೋವನ್ನ ಎತ್ತೋದಕ್ಕೆ ಅಲ್ಲಿ ರಕ್ಷಣಾ ಸಿಬ್ಬಂದಿ ಹರ ಸಾಹಸವನ್ನ ಮಾಡ್ತಿದ್ದಾರೆ ಅಂದ್ರೆ ಯಾವ ಪ್ರಮಾಣದಲ್ಲಿ ಗುಡ್ಡ ಕುಸಿತ ಆಗ್ತಾ ಇದೆ ಎಷ್ಟು ಪ್ರಮಾಣದಲ್ಲಿ ಅಲ್ಲಿ ಮಣ್ಣು ಜಾರ್ಕೊಂಡು ಬರ್ತಾ ಇದೆ ಅನ್ನೋದಕ್ಕೆ ಒಂದ್ ರೀತಿಯಾಗಿ ಕೈಗನ್ನಡಿಯಂತೆ ಕಾಣಿಸ್ತಾ ಇದೆ ಅಲ್ಲಿ ಆಟೋ ಯಾವ ರೀತಿ ಮುಕ್ಕಾಲು ಭಾಗ ಮಣ್ಣಲ್ಲಿ ಮುಚ್ಚ ಹೋಗಿದೆ ಅನ್ನುವಂತ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಾ ಆಟೋವನ್ನ ಎತ್ತದಕ್ಕೂ ಕೂಡ ಆಗ್ತಾ ಇಲ್ಲ ಅಷ್ಟು ರಭಸವಾಗಿ ಮಣ್ಣು ಅಲ್ಲಿ ಹೋಗಿ ಸಿಕ್ಕಾಕೊಂಡಿದೆ ಮಣ್ಣಲ್ಲಿ ಆಟೋ ಸಿಕ್ಕಾಕೊಂಡಿದೆ ಗುಡ್ಡ ಕುಸಿತ ಆಗಿರುವಂತದ್ದು ಕೂಡ ಅಷ್ಟೇ ರಭಸವಾಗಿ ಆಗಿದೆ ಆ ಒಂದು ಕಾರ್ಯಾಚರಣೆಯ ಸಂದರ್ಭದಲ್ಲಿ ಸಿಬ್ಬಂದಿ ಆಟೋವನ್ನ ಮೇಲೆತ್ತೋದಕ್ಕೆ ಹರಸಾಹಸ ಮಾಡ್ತಾ ಇದ್ದಾರೆ ರೋಪ್ಗಳನ್ನ ಬಳಸಿ ಅನೇಕ ಸಿಬ್ಬಂದಿ ಎನ್ ಡಿ ಆರ್ ಎಫ್ ಎಸ್ ಎಫ್ ಸಿಬ್ಬಂದಿ ಕೂಡ ಅಲ್ಲಿದ್ದಾರೆ ಜೊತೆಗೆ ಸೇನಾನಿಗಳು ಕೂಡ ಬೀಳ್ಬಿಟ್ಟಿದ್ದಾರೆ ಜನರನ್ನ ರಕ್ಷಣೆ ಮಾಡೋದ್ರ ಜೊತೆಗೆ ಈ ರೀತಿಯಾಗಿ ಸಿಲ್ಕ್ ಹಾಕೊಂಡಿರುವಂತಹ ವಾಹನಗಳನ್ನು ಕೂಡ ಮೇಲಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ವಯನಾಡಿನಲ್ಲಿ ಆಟೋ ಯಾವ ರೀತಿಯಾಗಿ ಹಾಕೊಂಡಿದೆ ಮಣ್ಣಿನಲ್ಲಿ ಅದನ್ನ ಎತ್ತೋದಕ್ಕೆ ಎಷ್ಟು ಕಷ್ಟ ಪಡ್ತಾ ಇದ್ದಾರೆ ಅಂದ್ರೆ ಅಷ್ಟು ರಭಸವಾಗಿ ಅಲ್ಲಿ ಗುಡ್ಡ ಕುಸಿತ ಆಗಿದೆ ರಭಸವಾಗಿ ಗುಡ್ಡ ಕುಸಿತ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಆಟೋ ಸಿಲ್ಕ ಹಾಕೊಂಡಿದೆ ಆಟೋ ಪೂರ್ತಿ ಜಕಮ್ ಆಗಿದೆ ಮಣ್ಣಲ್ಲಿ ಹಾಕೊಂಡಿರುವಂತ ಆಟೋವನ್ನ ಮೇಲೆತ್ತೋದಕ್ಕೆ ರಕ್ಷಣಾ ಸಿಬ್ಬಂದಿ ಎಷ್ಟೇ ಹರಸಾಹಸ ಪಟ್ಟರು ಕೂಡ ಆಟೋವನ್ನು ಅಲ್ಗಾಡ್ಸೋದಕ್ಕಾಗ್ತಾ ಇಲ್ಲ ಅಷ್ಟು ಬಿಗಿತ್ತಾಗಿ ಅಲ್ಲಿ ಆಟೋ ಸಿಲುಕಾಕೊಂಡಿದೆ ಆ ದೃಶ್ಯಾವಳಿಗಳನ್ನ ನೀವು ನೋಡ್ತಾ ಇದೀರಾ ಅಂದ್ರೆ ವಯನಾಡಿನ ಭೀಕರ ಪರಿಸ್ಥಿತಿ ಯಾವ ರೀತಿ ಇದೆ ಅನ್ನೋದಕ್ಕೆ ಇದು ಕೂಡ ಒಂದು ಸಾಕ್ಷಿ ಈಗಾಗಲೇ ಜನರು ಕೂಡ ತತ್ತರಿಸಿ ಹೋಗಿದ್ದಾರೆ ಸಾವಿನ ಸಂಖ್ಯೆ ಕೂಡ ಏರಿಕೆ ಆಗ್ತಾನೆ ಇದೆ ಕಾರ್ಯಾಚರಣೆ ಮಾಡುವಂತ ಸಂದರ್ಭದಲ್ಲಿ ಮೃತದೇಹಗಳ ರಾಶಿ ರಾಶಿನೇ ಸಿಗ್ತಾ ಇದೆ ಜೊತೆಗೆ ಜನರನ್ನ ರಕ್ಷಣೆ ಮಾಡುವಂತ ಕಾರ್ಯ ಕೂಡ ಹಾಗೆ ಮುಂದುವರೆದಿದೆ ಜೆ ಸಿ ಬಿ ಹಿಟಾಚಿ ಸೇರಿದಂತೆ ಅನೇಕ ವಾಹನಗಳನ್ನ ಬಳಕೆ ಮಾಡಿಕೊಂಡು ಅಲ್ಲಿ ರಕ್ಷಣಾ ಕಾರ್ಯಾಚರಣೆಯನ್ನ ಮಾಡಲಾಗ್ತಾ ಇದೆ ಅದರ ಬೆನ್ನಲ್ಲೇ ಈಗ ಅಲ್ಲಿ ಆಗ್ತಾ ಇರುವಂತ ಭೀಕರತೆಗೆ ಮತ್ತೊಂದು ಸಾಕ್ಷಿ ಅಂತ ಅಂದ್ರೆ ಆಟೋ ಎಷ್ಟು ರಭಸವಾಗಿ ಅಲ್ಲಿ ಯಾವ ರೀತಿಯಾಗಿ ಬಿಗಿಯಾಗಿ ಸಿಕ್ಕಾಕೊಂಡಿದೆ ಅಂತ ಅಂದ್ರೆ ಗುಡ್ಡ ಕುಸಿತದ ರಭಸ ಹಾಗಾದ್ರೆ ಹೇಗಿತ್ತು ಹೇಗಿರಬಹುದು ಅನ್ನೋದಕ್ಕೆ ಒಂದ್ ರೀತಿಯಾಗಿ ನೀವು ಊಹೆ ಮಾಡ್ಕೊಳ್ಬಹುದು ಆಟೋವನ್ನ ಅಲ್ಲಿ ಅಲ್ಲಾಡ್ಸೋದು ಕೂಡ ಇಲ್ಲ ಬಿಗಿತ್ತ ಕುತ್ಕೊಬಿಟ್ಟಿದೆ ಆಟೋ ಮಣ್ಣಲ್ಲಿ ರಕ್ಷಣಾ ಸಿಬ್ಬಂದಿ ಅಷ್ಟು ಹರಸಾಹಸ ಮಾಡ್ತಾ ಇದ್ದಾರೆ ಗುಡ್ಡ ಕುಸಿದಿರೋದ್ರಿಂದ ಮಣ್ಣಿನಡಿ ಮೃತದೇಹಗಳು ಸಿಲುಕಾಕೊಂಡಿದಾವೆ ಅನೇಕ ಜನರು ಕೂಡ ಕೊಚ್ಕೊಂಡು ಹೋಗಿದ್ದಾರೆ ಅಲ್ಲಿ ಹಳ್ಳಿಗಳಿದ್ವು ಶಾಲೆ ಇದ್ವು ಆಸ್ಪತ್ರೆ ಇತ್ತು ಜನರು ವಾಸ ಮಾಡ್ತಾ ಇದ್ರು ಇಲ್ಲಿ ಜನರದ್ದು ಒಂದು ಜೀವನ ಇತ್ತು ಅನ್ನೋದಕ್ಕೆ ಕೆಲವೇ ಕೆಲವು ನಾಮಾವಶೇಷಗಳು ಮಾತ್ರ ಕಾಣಿಸ್ತಾ ಇರುವಂತದ್ದು ಇಡೀ ವಯನಾಡು ಹಿಂದೆ ಇದ್ದಂತ ಅನೇಕರ ವಾಟ್ಸಪ್ ಸ್ಟೇಟಸ್ ಇರ್ಬೋದು ಫೇಸ್ಬುಕ್ಗಳಲ್ಲಿ ನೋಡ್ತಾ ಇದ್ದೀರಾ ನೀವು ಬಿಫೋರ್ ಹೇಗಿತ್ತು ವಯನಾಡು ಎಷ್ಟು ಸುಂದರವಾಗಿತ್ತು ಗ್ರೀನರಿ ಜೊತೆಗೆ ಹರಿಯುವಂತ ನದಿಗಳು ಸುತ್ತಮುತ್ತ ಗುಡ್ಡ ಅಲ್ಲೊಂದು ಇಲ್ಲೊಂದು ಹಳ್ಳಿಗಳು ಎಷ್ಟು ಚೆನ್ನಾಗಿತ್ತು ಈಗ ಹೇಗಾಗಿದೆ ವಯನಾಡಿನ ಭೀಕರ ಪರಿಸ್ಥಿತಿ ಅನ್ನೋದನ್ನ ಪ್ರತಿಯೊಬ್ರು ಕೂಡ ನೋಡ್ತಾ ಇದ್ದೀರಾ ಅದರ ಲೈವ್ ದೃಶ್ಯಾವಳಿಗಳನ್ನು ಕೂಡ ನೀವು ನೋಡ್ತಾ ಇದ್ದೀರಾ ಪ್ರತಿಯೊಬ್ರು ಕೂಡ ಅಲ್ಲಿ ಸಿಲುಕಾಕೊಂಡು ಒದ್ದಾಡ್ತಾ ಇದ್ದಾರೆ ಜೀವ ಬದುಕ್ಸ್ಕೊಂಡ್ರೆ ಸಾಕಪ್ಪ ಅಂತ ಜನರು ಅಲ್ಲಿ ತತ್ತರಿಸಿ ಹೋಗ್ಬಿಟ್ಟಿದ್ದಾರೆ